ಹೆಲ್ತ್ ಮಿನಿಸ್ಟರ್ ಅವರು ಎರಡನೇ ಅಲೆ ಬಂದಿದೆ ಕರ್ನಾಟಕಕ್ಕೆ ಅಂತ ಘೋಷಣೆ ಮಾಡಿದ್ದಾರೆ. ನಿನ್ನೇನೂ ನಮಗೂ 40 ಕೇಸಸ್ ಮೇಲ್ಪಟ್ಟು ಬಂದಿದೆ. ಸೊ ನಾವು ಸುಮಾರು ಕಡೆ ಜಾತ್ರೆಗಳು ನಿಲ್ಲಿಸಿದೀವಿ ಅಂತೆಲ್ಲ ಪೇಪರ್ನಲ್ಲಿ ಬರ್ತಾ ಇದೆ. ಏನು ಸರ್ಕಾರ ಗೈಡ್ಲೈನ್ಸ್ ಇದೆ, 500 ಜನ ಸೇರಿನೇ ಮಾಡಬೇಕು ಅಂತ ಹೇಳಿದ್ದೀವಿ. 500ಕ್ಕಿಂತ ಹೆಚ್ಚು ಜನಕ್ಕೆ ಕೇಳ್ತಿದ್ದಾರೆ, ಅದು ಸದ್ಯದ ಪರಿಸ್ಥಿತಿನಲ್ಲಿ ಸಾಧ್ಯವಿಲ್ಲ. ಸೊ ಮತ್ತೊಮ್ಮೆ ನಾವು ಜನರಕ್ಕೇ ಮನವರಿಕೆ ಮಾಡ್ತಿದ್ವಿ, ಹೆಚ್ಚಿನ ಗುಂಪಿನಲ್ಲಿ ಸೇರಬೇಡ. ನಿನ್ನೆ ನಾವು ಮೊನ್ನೆ HD ಕೋಟೆ ಹೋಗಿದಾಗಲೂ ಒಂದು 500 ಜನ ಇದ್ದರು, ಒಬ್ಬರ ಮೇಲೆ ಒಬ್ಬರು ಬೀಳ್ತಾ. ದಯವಿಟ್ಟು ಜನರು ಗಮನ ಹರಿಸ್ಬೇಕು, ತುಂಬ ಜಾಸ್ತಿ ಆಗ್ತಾ ಇದೆ. ಎರಡನೇ ಅಲೆ ಇನ್ನೂ ಮೊದಲನೇ ಅಲೆಕ್ಕಿಂತ ತುಂಬ ಜಾಸ್ತಿ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಆಗ್ತಾ ಇದೆ ಪತ್ತೆ ಮಾಡಿ ಅಲ್ಲಿ ಮಿನಿ ಕಂಟೈನ್ಮೆಂಟ್ ಝೋನ್ಸ್ ಮಾಡುವ ಯೋಚನೆಯೂ ಇದೆ ನಮಗೆ. ಅಂದರೆ ಎಲ್ಲ ಮಿನಿ ಮಿನಿ ಲಾಕ್ಡೌನ್ಸ್ ಮಾಡುವ ಸಾಧ್ಯತೆಯೂ ಇದೆ ಅಂಥ ಪ್ಲೇಸಸ್ನಲ್ಲಿ. ಸೊ ಈ ಥರ ಇನ್ನೂ ಕೆಟ್ಟ ಪರಿಸ್ಥಿತಿಗೆ, ಹಿಂದೆ ಇದ್ದ ಪರಿಸ್ಥಿತಿಗೆ ಹೋಗಬಾರ್ದು ಅಂದರೆ ಜನರು ದಯವಿಟ್ಟು ಮಾಸ್ಕ್ ಹಾಕೋಬೇಕು. ಆ್ಯಂಡ್ ಯಾರ್ಯಾರು ಅರ್ಹರಿರ್ತಾರೋ ದಯವಿಟ್ಟು ವ್ಯಾಕ್ಸಿನ್ ಹಾಕ್ಕೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಆಗ್ತಾ ಇದೆ ಪತ್ತೆ ಮಾಡಿ ಅಲ್ಲಿ ಮಿನಿ ಕಂಟೈನ್ಮೆಂಟ್ ಝೋನ್ಸ್ ಮಾಡುವ ಯೋಚನೆಯೂ ಇದೆ ನಮಗೆ. ಅಂದರೆ ಎಲ್ಲ ಮಿನಿ ಮಿನಿ ಲಾಕ್ಡೌನ್ಸ್ ಮಾಡುವ ಸಾಧ್ಯತೆಯೂ ಇದೆ ಅಂಥ ಪ್ಲೇಸಸ್ನಲ್ಲಿ. ಸೊ ಈ ಥರ ಇನ್ನೂ ಕೆಟ್ಟ ಪರಿಸ್ಥಿತಿಗೆ, ಹಿಂದೆ ಇದ್ದ ಪರಿಸ್ಥಿತಿಗೆ ಹೋಗಬಾರ್ದು ಅಂದರೆ ಜನರು ದಯವಿಟ್ಟು ಮಾಸ್ಕ್ ಹಾಕೋಬೇಕು. ಆ್ಯಂಡ್ ಯಾರ್ಯಾರು ಅರ್ಹರಿರ್ತಾರೋ ದಯವಿಟ್ಟು ವ್ಯಾಕ್ಸಿನ್ ಹಾಕ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ YouTube ಚಾನೆಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.